ಸೊ ಮೊದಲನೇ ಸುದ್ದಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮಾತುಕತೆಯ ಬೆನ್ನಲ್ಲೇ ಮೈತ್ರಿ ಅಫಿಷಿಯಲ್ ಆದ ಬೆನ್ನಲ್ಲೇ ಈಗ ಜಂಟಿಯಾಗಿ ಕಾವೇರಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದಾರೆ ಬಿ ಜೆ ಪಿ ನಾಯಕರು ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ರು ಬಿ ಜೆ ಪಿಯ ಶಾಸಕರು ಸಂಸದರು ಮಾಜಿ ಶಾಸಕರು ಮಾಜಿ ಸಂಸದರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸೊ ಈ ಪ್ರತಿಭಟನೆಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ಟರು ಜೆ ಡಿ ಎಸ್ ನಾಯಕರು ಕೂಡ ಸಾಥ್ ಕೊಟ್ಟರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು ಈ ಪ್ರತಿಭಟನೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಘೋಷಣೆಯನ್ನು ಕೂಗಿದರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಸಿದ್ದು ಹಾಗೂ ಡಿ ಕೆ ಶಿಯನ್ನು ತಮಿಳುನಾಡಿಗೆ ಹೋಗಲಿ ತಮಿಳುನಾಡು ಏಜೆಂಟು ಡಿ ಎಮ್ ಕೆ ಏಜೆಂಟ್ ಅಂತ ಕರೆದರು ಯಡಿಯೂರಪ್ಪ ಅವರು ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಏನು ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೆಯಿತು ಈ ವೇಳೆ ಮಾತನಾಡಿದ ಯಡಿಯೂರಪ್ಪ ತಮಿಳುನಾಡು ಏಜೆಂಟ್ ಅಂತ ಒತ್ತರಿಸಬಾರ್ದು ಅನ್ನೋದು ನಮ್ಮ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿದಿರಬೇಕಾಗಿತ್ತು ವಾಸ್ತವ ಸಂಗತಿಯನ್ನು ಅರ್ತ್ಕೊಳ್ಬೇಕು ನಮ್ಮ ಬಹುತೇಕ ಎಲ್ಲ ಜಲಾಶಯಗಳಲ್ಲಿ ನೀರಿಲ್ಲ ಕುಡಿಯುವ ಉದ್ದೇಶಕ್ಕೂ ಇರುವ ನೀರು ನಮಗೆ ಸಾಕಾಗ್ತಾ ಇಲ್ಲ ಪ್ರಧಾನಿ ಇದರಲ್ಲಿ ಅದಕ್ಕೆ ಸಾಧ್ಯ ಇಲ್ಲ ಪ್ರಕರಣದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಅವರು ಪ್ರವೇಶದ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಸಿ ಎಂ ಸಿದ್ದರಾಮಯ್ಯ ಮತ್ತು ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ತಮಿಳುನಾಡಿನ ಏಜೆಂಟ್ ವರ್ತನೆ ಮಾಡ್ತಾ ಇರೋದರಿಂದ ಕರ್ನಾಟಕವು ಬಿಕ್ಕಟ್ಟು ಎದುರಿಸ್ತಾ ಇದೆ ಅಂತ ದೂರಿದರು ಇದೇ ವೇಳೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಿ ಜೆ ಬಿಜೆಪಿ ಈ ಬಿಜೆಪಿ ಪ್ರತಿಭಟನೆಗೆ ಜೆ ಡಿ ಎಸ್ ಮುಖಂಡರು ಕೂಡ ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಅವರು ಈಗ ರಾಜ್ಯದ ರೈತರ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅದಕ್ಕಾಗಿಯೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾ ಇವೆ ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು ಇನ್ನು ಇದೇ ವೇಳೆ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ತಮಿಳುನಾಡಿಗೆ ಬಿಡ್ತಿರ್ತಕ್ಕಂಥ ನೀರನ್ನು ಕೂಡಲೇ ಸರ್ಕಾರ ನಿಲ್ಲಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು ಕಾವೇರಿ ನದಿ ನದಿ ನೀರು ನಿಯಂತ್ರಣ ಸಮಿತಿಗೆ ಸರಿಯಾದ ವಿವರಣವನ್ನು ನೀಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಕೇಂದ್ರ ಸರ್ಕಾರದ ಕಡೆಗೆ ಬೆರಳು ತೋರಿಸ್ತಾ ಇರೋದು ಸರಿಯಲ್ಲ ಕೇಂದ್ರದಿಂದ ಆಗಬೇಕಿದ್ದ ಅಧಿಕೃತ ಕೆಲಸ ನಡೆದಿದೆ ಈಗ ಅದು ಅಧಿಕಾರಿಗಳ ಕೈಯಲ್ಲಿದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಅಂತ ಹೇಳಿದರು ತೇಜಸ್ವಿ ಸೂರ್ಯ ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಬಿ ವೈ ವಿಜಯೇಂದ್ರ ಈಗಿನ ಕಾಂಗ್ರೆಸ್ ಸರ್ಕಾರ ಕಾವೇರಿ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ರೈತರು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ ದಿನದಿಂದ ದಿನಕ್ಕೆ ತಮಿಳುನಾಡಿಗೆ ನೀರು ಅರಿಯುತ್ತಲೇ ಇದೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಪೂರೈಸಲು ವಿಫಲ ಆಗಿದೆ ಅನ್ನೋ ಆಕ್ರೋಶವನ್ನು ಆರೋಪವನ್ನು ಮಾಡಿದರು ಈ ನಡುವೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಜಂಟಿ ಹೋರಾಟದಲ್ಲಿ ಮಾಜಿ ಸಚಿವ ಶಾಸಕ ಮುನಿರತ್ನ ಜೆ ಡಿ ಎಸ್ ಬಾವುಟ ಇಟ್ಕೊಂಡಿದ್ದು ಎಲ್ಲರ ಗಮನವನ್ನು ಸೆಳೆದಿತ್ತು ಮೈತ್ರಿಯ ಬಳಿಕ ಎರಡೂ ಪಕ್ಷಗಳ ಜಂಟಿ ಹೋರಾಟ ಇದು ಫಸ್ಟು ಸೊ ಕಾವೇರಿ ವಿಚಾರವಾಗಿ ಎಲ್ಲ ನಾವು ಒಟ್ಟಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು ಜೊತೆಗೆ ಕುಮಾರಸ್ವಾಮಿ ಯಡಿಯೂರಪ್ಪ ಇಬ್ಬರೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಸೊ ಕರ್ನಾಟಕ ಬಂದ್ ಶುಕ್ರವಾರ ಕರ್ನಾಟಕ ಬಂದಿದೆ ಹಾಗಾಗಿ ಬಂದ್ಗೆ ರಾಜಕೀಯ ಒಂದು ಚೌಕಟ್ಟು ಇರೋದರಿಂದ ಬಹುತೇಕ ಬಂದ್ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಈಗ ಕಾವೇರಿ ಹೋರಾಟಕ್ಕೆ ಧುಮ್ಕಿದ್ದಾವೆ ಈಗಾಗಲೇ ಇನ್ನು ಐದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕಾಗಿತ್ತು ಇನ್ನೂ ಜಾಸ್ತಿ ಹೋಗ್ತಾ ಇದೆ ಅನ್ನೋದು ಆರೋಪ ಜೊತೆಗೆ ಇನ್ನು ಮುಂದಿನ ಹದಿನೆಂಟು ದಿನಗಳ ಕಾಲ ದಿನಕ್ಕೆ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಾಗಿದೆ ಸೊ ಸಹಜವಾಗಿಯೇ ಒಂದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇರುತ್ತೆ ಒಂದು ಒಂದೂವರೆ ಸಾವಿರ ಇನ್ನು ಒಂದು ಒಂದೂವರೆ ಸಾವಿರ ನೀರು ಜಾಸ್ತಿ ಬಿಡಬೇಕಾಗುತ್ತೆ ಅನ್ನೋದು ರಾಜ್ಯ ಸರ್ಕಾರದ ವಾದ ಜೊತೆಗೆ ಇನ್ಫ್ಲೋ ಬರ್ತಾ ಇದೆ ಮಳೆ ಇದೆ ಸ್ವಲ್ಪ ಸೊ ಇನ್ಫ್ಲೋ ಎಂಟರಿಂದ ಒಂಬತ್ತು ಸಾವಿರ ಹತ್ತು ಸಾವಿರ ಕ್ಯೂಸೆಕ್ ನೀರು ಇನ್ಫ್ಲೋ ಆಗ್ತಾ ಇದೆ ಹಾಗಾಗಿ ಮೂರು ಸಾವಿರ ಕ್ಯೂಸೆಕ್ ನೀರು ಏನು ತೊಂದರೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದೆ ಸೊ ಯಾಕೆ ಕೋರ್ಟ್ನ ವಿರೋಧವನ್ನು ಕಟ್ಕೊಬೇಕು ಈಗಾಗಲೇ ಕೋರ್ಟ್ಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ